हेलो फ्रेंड्स, वेलकम टू भूमिकास किचन। नान नेम भूमिका सुदर्शन। इवत्तु ओंदु स्पेशल आगिरोंत रेसिपी जोते बंदिदिनि, अदु नान माड्ता इल्ल नम्मत्ते माड्ता इरोंत रेसिपी। ई रेसिपी निमगे केळ्तिद हागे स्पेशल अनिसबहुदु। खार सेंडिगे इदन्न यावदे रीति एण्णेयल्लि करिय हागिल्ल, हागे डैरेक्ट सेंडिगे इट्टु सूर्यन बेळकल्लि उणगिसि अदन्न हागे तिंगळान गट्टले स्टोर माडि नावु स्नाक्स तर तिन्नबहुदु। एष्टु रुचियागिरुत्ते अंद्रे, नीवु ओंदु सल नीवु अवरिगे माड्कोट्रे साकु, पदे पदे केळि केळि माडिस्कोळ्ळि ಕೊಳ್ತಾ ಇರ್ತಾರೆ। ಈ ಸೆಂಡ್ಗೆ ಮತ್ತೆ ಮಾಡೋದನ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದೀನಿ। ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ। ಈ ಸೆಂಡ್ಗೆ ಮಾಡೋದಕ್ಕೆ ಮೊದಲು ಅಕ್ಕಿನ ನೆನೆಸ್ಕೊಂಡ್ಬಿಡಬೇಕು ನೋಡಿ। 1 ಕೆಜಿ ಅಷ್ಟು ಅಕ್ಕಿ, ದಪ್ಪ ಅಕ್ಕಿನ ನೆನೆಸಿಟ್ಟಿದ್ದಾರೆ। ಅಮ್ಮ ಯಾವಾಗ ನೆನೆಸಿಟ್ಟಿದ್ದೀರಾ ಇದನ್ನ? ನೆನ್ನೆ 3 ಗಂಟೆಗೆ ನೆನೆಸಿರೋಣ। ನೆನ್ನೆ ನೆನ್ನೆ ಹಿಂದಿನ ದಿನ 3 ಗಂಟೆ ಅಂದ್ರೆ ಹಿಂದಿನ ದಿನ ಮಧ್ಯಾಹ್ನ ನೆನೆಸಿದ್ದಾರೆ। ಇವಾಗವರೆಗೂ ಒಂದ್ಸಲ ತೊಳೆದಿಟ್ಟಿದ್ದಾರೆ, ಇಲ್ಲಾಂದ್ರೆ ಸ್ಮೆಲ್ ಬಂದ್ಬಿಡುತ್ತೆ। ಇವಾಗ ಈ ನೀರೆಲ್ಲ ಚೆಲ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇದನ್ನ ರುಬ್ಬಕ್ಕೆ ತಗೋಬೇಕು। ಇದನ್ನ ರುಬ್ಬೋದಕ್ಕಿಂತ ಮುಂಚೆ ಮೊದಲು ಮೆಣಸಿನಕಾಯಿನ ಪೌಡರ್ ಮಾಡ್ಕೊಂಡ್ಬಿಡಬೇಕು, ಅದನ್ನ ತೋರಿಸ್ತೀನಿ ಇವಾಗ। ಮೊದಲು ಮಿಕ್ಸರ್ ಜಾರ್ ಒಳಗಡೆ ಈ ಮೆಣಸಿನಕಾಯಿನ ಪುಡಿ ಮಾಡ್ಕೊಂಡ್ಬಿಡ್ತಾರೆ, ಯಾಕೆ ಅಂದ್ರೆ ಅಕ್ಕಿ ಜೊತೆ ಮೆಣಸಿನಕಾಯಿ ಹಾಕ್ಬಿಟ್ರೆ ನುಣ್ಣದಾಗಿ ಪುಡಿ ಆಗಲ್ಲ। ಯಾವ ಮೆಣಸಿನಕಾಯಿ ಉಪಯೋಗಿಸ್ಕೊಂಡಿದ್ದೀರಾ ಅಮ್ಮ ಇಲ್ಲಿ? ಇದು ಬ್ಯಾಡಗಿನ ಒಂದು 100 ಗ್ರಾಮ್, ಒಂದು 50 ಗ್ರಾಮ್ ಗುಂಟೂರು ಖಾರದ ಮೆಣಸಿನಕಾಯಿ 50 ಗ್ರಾಮ್ ಉಪಯೋಗಿಸ್ಕೊಂಡಿದ್ದಾರೆ। ಒಳ್ಳೆ ಕಲರ್ ಬರಲಿ ಸೆಂಡ್ಗೆ ಅಂತ ಅಂದ್ಬಿಟ್ಟು ಬ್ಯಾಡಗಿ ಮೆಣಸಿನಕಾಯಿ 100 ಗ್ರಾಮ್ ತಗೊಂಡಿದ್ದಾರೆ। ಇದನ್ನ ಮೊದಲು ಪುಡಿ ಮಾಡ್ಕೊಂಡ್ಬಿಡ್ತಾರೆ, ನೈಸಾಗಿ ಪೌಡರ್ ಮಾಡ್ಕೊಂಡು ಆಮೇಲೆ ರುಬ್ಬೋದಕ್ಕೆ ಜೊತೆಲಿ ಸೇರಿಸ್ಕೊಂಡು ರುಬ್ಕೊಳ್ತಾರೆ। ಇದು ಪುಡಿ ಮಾಡ್ಕೊಳ್ಳಿ ಇವಾಗ। ಮೆಣಸಿನಕಾಯಿ ಆದಷ್ಟು ಈ ತರ ನುಣ್ಣದಾಗಿ ಪುಡಿ ಮಾಡ್ಕೊಂಡಿದೆ। ಇವಾಗ ಇದನ್ನ ಅಕ್ಕಿ ಜೊತೆ ಹಾಕಿ ರುಬ್ಕೊಳ್ಳೋಣ। ಈ ಪುಡಿನ ನೀರೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ಅಕ್ಕಿ ಹಾಕೊಂಡು ಅದ್ರ ಮೇಲ್ಗಡೆ ನಾವೇನು ಮೆಣಸಿನಕಾಯಿ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಹಾಕೊಂಡಿದ್ದಾರೆ, ಅದನ್ನ ಹಾಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು। ಕೆಲವೊಬ್ಬರು ತುಂಬಾ ಹುಳಿ ಇಷ್ಟಪಡೋರು ಈ ನೀರನ್ನ ಬಗ್ಸದೇ ಇಲ್ಲ, ಅಕ್ಕಿ ನೆನೆಸಿರ ನೀರನ್ನೇ ಹಾಕೊಂಡು ರುಬ್ಕೊಂಡು ಮಾಡ್ಕೊಳ್ತಾರೆ, ಆದ್ರೆ ನಮ್ಮ ಮನೇಲಿ ಅಷ್ಟೊಂದು ಹುಳಿ ಇಷ್ಟಪಡಲ್ಲ, ಲೈಟ್ ಆಗಿರಬೇಕು, ಅದಕ್ಕೋಸ್ಕರ ಫ್ರೆಶ್ ನೀರನ್ನೇ ಹಾಕೊಂಡು ನಾವು ರುಬ್ಕೊಳ್ತೀವಿ। ಇದಕ್ಕೆ ಇನ್ನೊಂಚೂರು ಅಂತ ಚಿಟ್ಕಿ ಅಷ್ಟು ಇಂಗ್ ಹಾಕೊಂಡಿದ್ದಾರೆ, ಇಂಗ್ ಹಾಕೊಂಡು ರುಬ್ಕೋಬೇಕಂತೆ। ಅಕ್ಕಿ ಎಲ್ಲ ನೋಡಿ ಈ ತರ ರುಬ್ಕೊಂಡಿದ್ದಾರೆ। ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡಿದ್ದೀರಾ ಅಮ್ಮ? ಯಾವ ಹದದಲ್ಲಿ ರುಬ್ಕೊಂಡಿದ್ದೀರಾ? ನೈಸ್ಗೆ ರುಬ್ಕೊಂಡಿದ್ದೀನಿ, ನೈಸ್ಗೆ ಆದಷ್ಟು ನುಣ್ಣಕ್ಕೆ ಎಷ್ಟು ಸಾಧ್ಯ ಅಷ್ಟು ನುಣ್ಣಕ್ಕೆ ರುಬ್ಕೊಂಡು ಈ ತರ ಒಂದು ಪಾತ್ರೆಲಿ ಹಾಕೊಂಡು ಇಟ್ಕೊಂಡಿದ್ದಾರೆ। ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ರುಬ್ಬಿರೋದನ್ನ ಹಾಕೊಳ್ತಿದ್ದಾರೆ। ಒಂದು 3 ಅವರ್ಸ್ ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ರು, ನೆನೆಸಿಟ್ಕೊಂಡು ಅದನ್ನ ರುಬ್ಕೊಂಡು ಇವಾಗ ಇದ್ರೊಳಗಡೆ ಹಾಕ್ತಾ ಇದ್ದಾರೆ ನೋಡಿ। ನೋಡಿ ರುಬ್ಬಿರೋ ಅಂತ ಉದ್ದಿನ ಬೇಳೆನ ಹಾಕೊಳ್ತಾ ಇದಾರೆ, ಇದು ಕ್ರಿಸ್ಪಿನೆಸ್ ಬರಕ್ಕೆ ಏನಕ್ಕಮ್ಮ ಉದ್ದಿನ ಬೇಳೆ ಹಾಕದ್ ನೀವು? ಗರಿ ಬರುತ್ತೆ, ಗರಿ ಗರಿ, ಇದು ಯಾವುದೇ ರೀತಿ ನಾವು ಎಣ್ಣೆಲಿ ಫ್ರೈ ಮಾಡೋ ಅಂತ ಸೆಂಡಿಗೆ ಅಲ್ಲ, ಇದು ಹಾಗೆ ತಿನ್ನೋ ಅಂತದ್ದು ಸ್ನಾಕ್ಸ್ ತರ। ಒಂದು ಕ್ರಿಸ್ಪಿನೆಸ್ ಬರೋದಕ್ಕೋಸ್ಕರ ಆ ಉದ್ದಿನ ಬೇಳೆನ ಹಾಕಿ ಈ ತರ ಈವನ್ ಆಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದಾರೆ, ಈವನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು। ಇವಾಗ ಇನ್ನೊಂದ್ ಕಡೆ ನೀರ್ ಕುದಿಯೋದಕ್ಕೆ ಇಟ್ಟಿದ್ದಾರೆ, ತೋರಿಸ್ತೀನಿ ನಿಮ್ಗೆ। ಇವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದಾರೆ। ಎಷ್ಟು ನೀರು ತಗೊಂಡಿದ್ದೀರಾ ಅಮ್ಮ? ಒಂದು 3 ಲೀಟರ್ ಅಷ್ಟು, 3 ಲೀಟರ್ ಅಷ್ಟು ನೀರನ್ನ ಉಪಯೋಗಿಸ್ಕೊಂಡಿದ್ದಾರೆ। ಮೊದಲು ಈ ನೀರು ಕುದಿಯೋದಕ್ಕೆ ಶುರು ಆಗ್ಲಿ, ಕುದಿಯೋದಕ್ಕೆ ಶುರು ಆಗೋ ಟೈಮಲ್ಲಿ ಆ ರುಬ್ಬಿರೋ ಅಂತ ಮಿಶ್ರಣನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು। ನೀರ್ ನೋಡಿ ಚೆನ್ನಾಗಿ ಕುದಿತಾ ಇದೆ। ಇವರು ಒಂದೇ ಪಾತ್ರೆಯಲ್ಲಿ ಮಾಡಲ್ಲ ಅಮ್ಮ, 2 ಪಾತ್ರೆಯಲ್ಲಿ ಮಾಡ್ತಾರೆ, ಅವ್ರನ್ನ ಕೇಳೋಣ। ಅಮ್ಮ ಏನಕ್ಕೆ 1 ಪಾತ್ರೆಯಲ್ಲಿ ಮಾಡಲ್ಲ 2 ಪಾತ್ರೆ ಉಪಯೋಗಿಸ್ತೀರಾ ನೀವು? ಒಂದು ಗಟ್ಟಿ ಒಂದ್ ತೆಳು ಮಾಡ್ಕೊಂಡಿರ್ತೀನಿ, ಮಿಕ್ಸ್ ಮಾಡಿದಾಗ ಎಲ್ಲ ಸರೋಗುತ್ತೆ। ಹಿಟ್ಟು ಮಾಡ್ಬೇಕಾದ್ರೇನೆ ಒಂದು ಗಟ್ಟಿಯಾಗಿ ಮಾಡ್ಕೊಳ್ತಾರೆ, ಇನ್ನೊಂದ್ ಸ್ವಲ್ಪ ತೆಳುವಾಗಿ ಒಂದ್ ಮಾಡ್ಕೊಂಡಿರ್ತಾರೆ, ಯಾಕೆಂದ್ರೆ ಬ್ಯಾಲೆನ್ಸ್ ಆಗೋದಕ್ಕೆ, ಇನ್ಕೇಸ್ ತೆಳುವಾಗ್ಬಿಟ್ರೆ ಏನು ಮಾಡಕ್ ಆಗಲ್ಲ ಅನ್ನೋದಕ್ಕೋಸ್ಕರ। ಇವಾಗ ರುಬ್ಬಿಟ್ಕೊಂಡಿರೋ ಅಂತ ಹಿಟ್ಟನ್ನ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾರೆ। ಈ ತರ ಕುದಿತಾ ಇರ್ಬೇಕಾದ್ರೆ ಈ ತರ ಹಿಟ್ಟನ್ನ ರುಬ್ಬಿಟ್ಕೊಂಡಿರೋ ದೋಸೆ ಹಿಟ್ಟಿನ ಹದದಲ್ಲಿ ರುಬ್ಬಿಟ್ಕೊಂಡಿರ್ತಾರೆ, ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾರೆ। ಉಪ್ಪು ಯಾವಾಗ ಹಾಕ್ತೀರಾ ಅಮ್ಮ? ಉಪ್ಪು ಆಮೇಲೆ ಹಾಕ್ತೀರಾ? ನೋಡಿ ಅವ್ರಿಗೊಂದು ಹದ ಗೊತ್ತಾಗುತ್ತೆ, ಆ ಹದದವರೆಗೆ ಈ 3 ಲೀಟರ್ ನೀರಿಗೆ ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದಾರೆ। ರುಬ್ಬಿರೋ ಹಿಟ್ಟಲ್ಲಿ ಎಷ್ಟು ಹಾಕೊಂಡ್ರಿ ಅಮ್ಮ ಇವಾಗ? ಇದಕ್ಕೆ ಮುಕ್ಕಾಲ್ ಭಾಗದಷ್ಟು ಇದಕ್ ಹಾಕೊಂಡಿದ್ದಾರೆ, ಇನ್ನೊಂದ್ ಪಾತ್ರೆಗೆ ಇನ್ನೊಂದ್ ಕಾಲ್ ಭಾಗದಷ್ಟು ಹಾಕೊಳ್ತಾರೆ, ಅದರಲ್ಲಿ ಒಂದ್ 2 ಲೀಟರ್ ನೀರನ್ನ ಕುದಿಯೋದಿಕ್ಕಿದ್ದಾರೆ।
ಹಿಟ್ಟಿಗೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡಿರ್ತಾರೆ. ಎಷ್ಟಾಕೊತಿದ್ದೀರಮ್ಮ? ಒಂದ್ ಹಿಡಿ ಹಾಕೊಂಡ್ರೆ ಒಂದೂವರೆ ಹಿಡಿ ಹಾಕ್ತೀವಿ. ಒಂದೂವರೆ ಹಿಡಿ ಅಷ್ಟು ಹಾಕೊಳ್ತಾರೆ. ಬೇಕಿದ್ರೆ ಮೇಲ್ಗಡೆ ಹಿಟ್ಟೆ ಉಪ್ಪು ನೋಡ್ಕೊಂಡು ಹಾಕೊಂಡು ಸರಿ ಮಾಡ್ಕೋಬಹುದು. ಇದನ್ನ ಸೆಣಗೆ ಟೈಮಲ್ಲಿ ಕಲ್ಸ್ಬೇಕಾದ್ರಂತೆ. ಇದನ್ ತಿರುತ್ತಾನೆ ಇರ್ಬೇಕಮ್ಮ? ಯಾವ ತರ ಹಾಕ್ತೀರಾ? ಗುಳ್ಳೆ ಬರ್ಬೇಕು. ಹಾ, ಸುತ್ತ ಇನ್ನೇನ್ ಇದು ನೀರ್ ಕುದಿಸ್ಕೊಂಡಿರೋದ್ರಿಂದ ಗುಳ್ಳೆ ಬೇಗನೆ ಬಂದ್ಬಿಡುತ್ತಮ್ಮ. ಬರುತ್ತೆ ಬೇಗ ಬರುತ್ತೆ. ಇನ್ನೊಂದ ಹತ್ತು ನಿಮಿಷಕ್ಕೆಲ್ಲ ಇದು ಫುಲ್ ಸುತ್ತ ಗುಳ್ಳೆ ಬರೋದಕ್ ಶುರು ಆಗುತ್ತೆ. ಅಂದ್ರೆ ಒಳಗಡೆಯಿಂದ ಕೊತ ಕೊತ ಅಂತ ಕುದಿಯೋದಕ್ ಶುರು ಆಗುತ್ತೆ. ಅಲ್ಲಿವರೆಗೂ ಈ ತರ ತಿರುಕೊಳ್ತಾನೆ ಇರ್ಬೇಕು. ಇಲ್ಲಾಂದ್ರೆ ಹೋಗಿ ತಳದಲ್ಲಿ ಕುತ್ಕೊಂಡು ಗಟ್ಟಿಯಾಗ್ಬಿಡುತ್ತೆ. ತಳ ಹತ್ತದೇನೋ ಆಗಲ್ವಾ ಅಮ್ಮ? ಇದು ತಿರುತ್ತಾ ಇದ್ರೆ ಏನೂ ಆಗಲ್ಲ. ಆದಷ್ಟು ಇದನ್ನ ಇಂಡಾಲಿಯಂ ಪಾತ್ರೆಗಳಲ್ಲೇ ಮಾಡ್ಕೊಳ್ಬೇಕು. ಕುಕ್ಕರ್ ಅಲ್ಲಿ ಮಾಡ್ಬೋದು. ಕುಕ್ಕರ್ ಅಲ್ಲಿ ಇಂಡಾಲಿಯಂ ಪಾತ್ರೆಲಿ ಮಾಡಿ, ಸ್ಟೀಲ್ ಪಾತ್ರೆಲಿ ಮಾಡಿದ್ರೆ ತಳ ಹತ್ತಿರುತ್ತೆ. ಸೆಂಡಿಗೆ ಇಟ್ಟು ಕುದಿಯೋದಕ್ ಶುರು ಆಗಿದೆ ಅಮ್ಮ. ಯಾವ ಹದದಲ್ಲಿ ಕುದಿತಾ ಇದೆ ಅಮ್ಮ ಇದು? ಬರುತ್ತೆ ಸುತ್ತ ಸುತ್ತ ತೂತ. ಏನಕ್ಕೆ ಇದನ್ನ ಒಂದ್ ತೆಳು ಮಾಡ್ಕೊಂಡು ಒಂದ್ ಗಟ್ಟಿ ಮಾಡ್ಕೊಳ್ತೀರಾ? ಈರುಳ್ಳಿ ಹಾಕದಾಗ ತೆಳುವಾಗ್ಬಿಡುತ್ತೆ ಅಲ್ಲ, ಈರುಳ್ಳಿ ಮಸಾಲೆ ಎಲ್ಲ ಸೇರಿಸಿದಾಗ. ಅದಕ್ಕೆ ಒಂದಿಲ್ ಗಟ್ಟಿ ಒಂದಿಲ್ ತೆಳು ಮಾಡ್ಕೊಂಡು. ಅಕಸ್ಮಾತ್ ಕಮ್ಮಿ ಕ್ವಾಂಟಿಟಿ ಮಾಡೋರು, ಕಮ್ಮಿಗೆ ಆ ಕ್ವಾಂಟಿಟಿ ಮಾಡೋರು ಒಂದು ಇಡ್ಲಿ ಹಿಟ್ಟಿನ ಅದಕ್ಕೆ ಮಾಡ್ಕೊಂಡ್ಬಿಟ್ರೆ ಸಾಕು. ಇಡ್ಲಿ ಹಿಟ್ಟಿನ ಅದಕ್ಕೆ ನಿಮ್ಮ ಇದು ಸೆಂಡಿಗೆ ಹಿಟ್ಟು ಇರ್ಬೇಕಾಗುತ್ತೆ ಸಾಕು. ಯಾಕೆಂದ್ರೆ ಈ ಸೆಂಡಿಗೆಗೆ ಮೇನ್ ನಾವು ಈರುಳ್ಳಿ ಜಾಸ್ತಿ ಹಾಕ್ತಿವಿ. ಯಾಕೆಂದ್ರೆ ಸ್ನಾಕ್ಸ್ ತರ ತಿನ್ನೋದ್ರಿಂದ ಆ ಈರುಳ್ಳಿಲೂ ನೀರಂಶ ಬಿಡೋದ್ರಿಂದ ಇನ್ನೂ ತೆಳುವಾಗ್ಬಿಡತ್ತೆ ಹಿಟ್ಟು. ಅದಕ್ಕೆ ಸ್ವಲ್ಪ ಇಡ್ಲಿ ಹಿಟ್ಟಿನ ಅದಕ್ಕೆ ಈ ಹಿಟ್ಟು ಏನು ಸೆಂಡಿಗೆ ಹಿಟ್ಟು ಇರ್ಬೇಕಾಗತ್ತೆ. ಅದಕ್ಕೋಸ್ಕರ ಇಷ್ಟು ಗಟ್ಟಿ ಮಾಡ್ಕೋತಿದ್ದಾರೆ. ಒಂದ್ ಹಿಟ್ಟು ಈ ತರ ತೆಳುವಾಗಿ ತೋರಿಸ್ತಿದ್ದಾರೆ ನೋಡಿ, ಆ ತರ ತೆಳುವಾಗಿದೆ. ಇವಾಗ ಇನ್ನೊಂದ್ ಕಡೆ ಗಟ್ಟಿ ಮಾಡ್ಕೋತಿದ್ದಾರೆ, ಅದನ್ನ ತೋರಿಸ್ತೀನಿ ನಾನು ನಿಮ್ಗೆ. ಇವಾಗ ಇನ್ನೊಂದ್ ಕಡೆ ನೀರ್ ಕುದಿತಾ ಇದೆ ನೋಡಿ, ಅದಕ್ಕೂ ಹಾಕೊಂಡು ತಿರುಗ್ಕೊಡ್ತಾ ಇದಾರೆ. ಅದ ಸ್ವಲ್ಪ ಗಟ್ಟಿ ಮಾಡ್ಕೊಳ್ತಾರೆ. ಗಟ್ಟಿ ಮಾಡ್ತಿದ್ದೀರಾ ಅಮ್ಮ? ಅದು ಹೌದು, ಗಟ್ಟಿ ಮಾಡ್ತಾ ಇದ್ದೀನಿ. ಈ ಹಿಟ್ಟಿಗಿಂತ ಇನ್ನೊಂಚೂರು ಗಟ್ಟಿಗೆ ಮಾಡ್ಕೊಂಡಿದ್ದಾರೆ. ಎಲ್ಲಾ ಸೇರಿಸಿ ಒಂದ್ 6 ಲೀಟರ್ ನೀರ್ನ ಉಪಯೋಗಿಸ್ಕೊಂಡಿದ್ದಾರೆ ಇಲ್ಲಿ. ಅಂದ್ರೆ ರುಬ್ಬೋದಕ್ಕೆ ಸೆಪ್ರೇಟ್, ಹತ್ತತ್ರ ಎಲ್ಲಾ ಸೇರಿದ್ರೆ ನಿಮ್ಗೆ ಒಂದು 9 ಲೀಟರ್ ಅನ್ನೋ ಲೆಕ್ಕಕ್ಕೆ ಬರುತ್ತೆ. ಒಂದ್ 1 kg ಅಕ್ಕಿಗೆ ಹತ್ತತ್ರ 8-9 ಲೀಟರ್ ನೀರ್ನ ಉಪಯೋಗಿಸ್ಕೊಳ್ತಾರೆ ಇವರು. ನೋಡಿ ಇವಾಗ ತಿರುತ್ತಾ ಇದ್ರೆ ಇದು ಬೇಗನೆ ಗಟ್ಟಿ ಆಗೋಯ್ತು. ಒಂದ್ ಹಿಟ್ಟು ಈ ತರ ಈ ಹದದಲ್ಲಿ ಗಟ್ಟಿ ಮಾಡ್ಕೊಂಡಿರ್ತಾರೆ. ನೀರು ಕುದಿಬೇಕಾದ್ರೆ ಹಾಕ್ತಾರಲ್ಲ, ಅವಾಗ ಮಾತ್ರ ಚೆನ್ನಾಗಿ ತಿರುಕೊಳ್ತಾ ಇರ್ಬೇಕು. ಇಲ್ಲಾಂದ್ರೆ ಗಂಟು ಗಂಟು ಆಗ್ಬಿಡುತ್ತೆ, ಇಲ್ಲ ತಳದಲ್ಲಿ ಹೋಗ್ಬಿಡುತ್ತೆ. ಒಂದ್ 5 ನಿಮಿಷ ಚೆನ್ನಾಗಿ ತಿರುಕೊಂಡ್ರೆ ಸಾಕು. ಸುತ್ತ ತೂತ್ ಬರಕ್ ಶುರು ಆದಾಗ ಆಮೇಲೆ ಏನು ನಾವು ತಿರುತ್ತಾನೇ ಇರ್ಬೇಕು ಅನ್ನೋದೇನಿರಲ್ಲ. ನೋಡಿ ಇವಾಗ ಚೆನ್ನಾಗಿ ಹಿಟ್ಟು ಅವಾಗ್ಲಿಂದ ಕುದಿಸ್ಕೊಂಡಿದ್ದಾರೆ. ಮಧ್ಯ ಒಂದೊಂದ್ಸಲ ತಿರುಕೋತಾ ಇದ್ರು. ಇವು ಏನು ರುಬ್ಬಿರೋ ಹಿಟ್ಟು ಹಾಕೊಂಡ್ರಲ್ಲ ಕುದಿಯೋ ನೀರ್ಗೆ, ಅವಾಗ್ಲಿಂದ ಇವಾಗವರೆಗೂ ಒಂದು 35-40 ನಿಮಿಷದವರೆಗೆ ಇದನ್ನ ಮೀಡಿಯಮ್ ಟು ಹೈ ಫ್ಲೇಮ್ ಅಲ್ಲೇ ಕುದಿಸ್ಕೊಂಡಿದ್ದಾರೆ. ದೊಡ್ಡ ಪಾತ್ರೆ ಆಗಿರೋದ್ರಿಂದ ಚಿಕ್ಕ ಪಾತ್ರೆ ಆದ್ರೆ ಲೋ ಫ್ಲೇಮು ಮೀಡಿಯಂ ಫ್ಲೇಮ್ ಅಲ್ಲಿ ಕುದಿಸ್ಕೊಳ್ಳಿ. ಅಮ್ಮ ಇದು ಯಾವ ಹದದಲ್ಲಿ ಇದೆಯಮ್ಮ ಇದು ಹಿಟ್ಟು? ಸುತ್ತ ಎಲ್ಲ ಬಬಲ್ ಗುಳ್ಳೆ ಬರುತ್ತಲ್ಲ ಆ ತರ ಇದೆ, ಗುಳ್ಳೆ ಬರ್ತಾ ಇದೆ. ಹೆಂಗೆ ಗೊತ್ತಾಗುತ್ತೆ ಅವ್ರಗಳಿಗೆ? ಇದು ಬೆಂದಿರಕ್ ಗೊತ್ತಾಗುತ್ತೆ, ಸುತ್ತ ಗುಳ್ಳೆ ಬರುತ್ತೆ. ಗುಳ್ಳೆ ಬರುತ್ತೆ, ಶೈನಿಂಗ್ ಏನಾದ್ರೂ ಇದೆಯಾ? ಒಳ್ಳೆ ಶೈನಿಂಗ್ ಬರುತ್ತಂತೆ. ಆಮೇಲೆ ಒಳ್ಳೆ ಘಮ ಬರ್ತಾ ಇದೆ ಹಿಟ್ಟು ಕುದಿ. ಇವಾಗ ಏನಾದ್ರೂ ನಾವು ಹಪ್ಪಳದ ಹಿಟ್ಟೆಲ್ಲ ಬೇಯಿಸ್ಕೊಂಡಾಗ ಒಳ್ಳೆ ಘಮ ಬರುತ್ತಲ್ಲ, ಆ ತರ ಈ ಹಿಟ್ಟೊಂದು ವಾಸನೆ ಘಮ್ಮ ಅಂತ ಬರ್ತಾ ಇದೆ. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಎರಡು ಕಡೆ ಪಾತ್ರೆದನು ಹಿಟ್ಟು ಆಗಿದೆಯಮ್ಮ ಎರಡು ಕಡೆ. ಇವಾಗ ಇದಕ್ಕೆ ಪ್ಲೇಟ್ ಏನಾದ್ರೂ ಮುಚ್ಚಿಡ್ಬೇಕಾ? ಹೇಗೆ ಒಂದ್ ಬಟ್ಟೆ ಮುಚ್ಚಿಬಿಟ್ಟು ಪ್ಲೇಟ್ ಮುಚ್ಚಬಾರ್ದು, ಬಟ್ಟೆ ಮುಚ್ಚಬಿಡೋದು. ಇವಾಗ ಇಷ್ಟು ಬಿಸಿ ಇರೋದ್ರಿಂದ ನಾವು ಇವಾಗ್ಲೇ ಸೆಂಡ್ಗೆ ಇಡಕ್ ಆಗಲ್ಲ. ಒಂದ್ ರಾತ್ರಿ ಪೂರ್ತಿ ಇಟ್ಬಿಡ್ತೀರಾ? ಇದನ್ನ ಪೂರ್ತಿ ಇಟ್ಟು ತಣ್ಣಗಾಗುತ್ತೆ. ಬೆಳಗ್ಗೆ ಮಿಕ್ಸ್ ಮಾಡಿ ಈರುಳ್ಳಿ ಎಲ್ಲ ಬೆಳಗ್ಗೆ ಇಡೋದು. ಇವಾಗ ಇದಕ್ಕೆ ಒಂದ್ ಪ್ಲೇಟ್ ಆಗ್ಲಿ ಏನು ಮುಚ್ಚಕ್ ಹೋಗ್ಬಾರ್ದು, ಯಾಕಂದ್ರೆ ಹಬೆ ಆಡೋದ್ರಿಂದ ಆ ನೀರ್ ಬಿದ್ರೆ ಸೆಂಡ್ಗೆ ಎಲ್ಲ ಹಾಳಾಗ್ಬಿಡುತ್ತಲ್ವಾ? ಆಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಕಾಟನ್ ಟವಲ್ ಏನಾದ್ರೂ ಇದ್ರ ಮೇಲೆ ಮುಚ್ಚಿಟ್ಟಿರ್ತಾರೆ, ಯಾವ್ದೇ ಒಂದು ಹುಳ ಆಗ್ಲಿ ಏನು ಓಡಾಡ್ಬಾರ್ದು ಅಂತ ಅಂದ್ಬಿಟ್ಟು. ಇದು ಪೂರ್ತಿ ಇದೇನ್ ಹಬೆ ಎಲ್ಲ ಹೋಗುತ್ತಲ್ಲ, ನಂತರ ಒಂದು ಬಟ್ಟೆ ಮುಚ್ಚಿ ಒಂದ್ ಪಕ್ಕ ಎತ್ತಿಟ್ಟಿರ್ತಾರೆ. ಇನ್ ಬೆಳಗ್ಗೆ ತೋರಿಸ್ತೀನಿ ಈ ಹಿಟ್ಟು ಯಾವ ಹದದಲ್ಲಿ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಹಿಟ್ಟೆಲ್ಲ ತಣ್ಣಗಾಗಕ್ಕೆ ಇಟ್ಟಿತ್ ನೋಡಿ ರಾತ್ರೆ. ಅದ್ ತಣ್ಣಗಾದ್ಮೇಲೆ ಎರಡು ಪಾತ್ರೆ ಹಿಟ್ಟನ್ನು ಒಂದು ದೊಡ್ಡ ಬೇಸನ್ಗೆ ಹಾಕೊಂಡಿದ್ದಾರೆ.
ಹಾಕೊಂಡೆಲ್ಲ ಮಿಕ್ಸ್ ಮಾಡ್ಕೊಂಡ್ರ ಅಮ್ಮ ಎಲ್ಲ ಎಂಟು ಎರಡು ಪಾತ್ರೆ ಎರಡು ಮಾಡಿದೀನಿ. ಇವಾಗ ಇದಕ್ಕೆ ಏನೇನು ಹಾಕೋದು? ಜೀರಿಗೆ, ಈರುಳ್ಳಿ, ಕೊಬ್ಬರಿ. ಇಷ್ಟನ ಎಳ್ಳು ಎಷ್ಟು ಹಾಕೋತಿದ್ದೀರಾ? ಎಳ್ಳು ಒಂದ್ ಎರಡು ಸ್ಪೂನ್ ನೋಡಿ, ಇಷ್ಟು ಎರಡು ಸ್ಪೂನ್ ಅಷ್ಟು ಹಾಕೊಳ್ತಿದ್ದಾರೆ. ಜೀರಿಗೆ ಜೀರಿಗೆ ಒಂದು ಒಂದ್ ಸ್ಪೂನ್, ಒಂದೂವರೆ ಸ್ಪೂನ್ ಅಷ್ಟು. ಹಾ, ಒಂದೂವರೆ ಸ್ಪೂನ್ ಅಷ್ಟು. ಇದು ಕೊಬ್ಬರಿ, ಒಣ ಕೊಬ್ಬರಿನಾರು ಹಾಕ್ಬೋದು, ಹಸಿ ಕೊಬ್ಬರಿನಾರು ಹಾಕ್ಬೋದು, ಒಣಗಿದ ಕೊಬ್ಬರಿ ಆದ್ರೆ ಹಾಕೋಬಹುದಂತೆ. ಅಥವಾ ನೀರು ಕಾಯಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನ ಬೇಕಾದ್ರೂ ಹಾಕೋಬಹುದಂತೆ. ಎಷ್ಟು ಹಾಕಿದೀರಮ್ಮ ಕೊಬ್ಬರಿನ? ಕೊಬ್ಬರಿ ಒಂದು ಐದು ಹೋಳು ಹಾಕಿದೀನಿ. ಐದು ಹೋಳು ಹಾಕಿದಾರಂತೆ, ಅದನ್ನ ಸಣ್ಣ ಕಟ್ ಮಾಡ್ಕೊಂಡು ಈ ತರ ಹಾಕೊಂಡಿದ್ದಾರೆ. ಇವಾಗ ಇದು ನೆಕ್ಸ್ಟ್ ಈರುಳ್ಳಿ ಹಾಕೊಂಡಿದ್ದಾರೆ. ಈರುಳ್ಳಿ ಒಂದ್ ಮೂರು ಕೆಜಿ ಈರುಳ್ಳಿ, ಮೂರ್ ಕೆಜಿ ಇಷ್ಟು ಹಿಟ್ಟಿಗೆ ಮೂರ್ ಕೆಜಿ ಈರುಳ್ಳಿ ಹಾಕೊಂಡಿದಾರಂತೆ. ಸಣ್ಣ ಕಟ್ ಮಾಡ್ಕೊಂಡು ಇದನ್ನ ಹಿಂದಿನ ದಿನ ರಾತ್ರಿನೇ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಕಟ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಕಲಸೋದಕ್ಕೆ ಎಲ್ಲ ರೆಡಿ ಆಗುತ್ತೆ ನೋಡಿ. ಈ ತರ ಪ್ರಿಪರೇಷನ್ಸ್ ಮೊದಲೇ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಫಟಾಫಟ್ ಅಂತ ಎಲ್ಲ ಮಿಕ್ಸ್ ಮಾಡಿಕೊಂಡು ತಗೊಂಡೋಗಿ ಸೆಂಡ್ಗೆನ ರೆಡಿ ಮಾಡ್ಕೋಬಹುದು. ಈರುಳ್ಳಿ ಕೊಬ್ಬರಿ ತಿನ್ನೋದಕ್ಕೆ ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕೋಬಹುದು. ಎಷ್ಟು ಹಾಕೋಬಹುದಮ್ಮ ಅಂದಾಜು? ಒಂದು ಇದಕ್ಕೆ ರುಚಿಯಾಗಿರ್ಬೋದು ಅಂದ್ರೆ ಮೂರ್ ನಾಲ್ಕು ಕೆ ಜಿ ಹಾಕೋಬಹುದು. ಮೂರ್ ನಾಲ್ಕು ಕೆ ಜಿ, ಒಂದು ಕೆ ಜಿ ಅಕ್ಕಿಗೆ ಒಂದು ಮೂರಿಂದ ನಾಲ್ಕು ಕೆ ಜಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಲ್ವಾ ಇದಕ್ಕೆ? ಹಾಕೋದ್ರೆ ಹಾಕೋಬಹುದು. ಇದೆಲ್ಲ ನಡೆಯುತ್ತೆ ಆಪ್ಷನ್. ಒಂದು ಹಿಡಿಯಷ್ಟು ಸಣ್ಣ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದು. ಎಲ್ಲ ಆದ್ಮೇಲೆ ನೋಡಿ ಈ ತರ ಚೆನ್ನಾಗಿ ಈವನ್ ಆಗಿ ಕಲ್ಸ್ಕೋಬೇಕು. ಎಲ್ಲ ಚೆನ್ನಾಗಿ ಈವನ್ ಆಗಿ ಕಲ್ಸ್ಕೊಂಡಿದ್ದಾರೆ. ರುಚಿ ಎಲ್ಲ ನೋಡ್ಬಿಟ್ಟು ಉಪ್ಪು ಬೇಕಿದ್ರೆ ಹಾಕೋಬೇಕಂತೆ, ಟೇಸ್ಟ್ ನೋಡ್ಬಿಟ್ಟು. ನೋಡಿ ಈ ತರ ಕಲ್ಸಿಟ್ಕೊಂಡು ಇಷ್ಟು ದೊಡ್ಡ ಪಾತ್ರನ ಎತ್ಕೊಂಡು ಹೋಗಕ್ಕಾಗಲ್ಲ, ಅದಕ್ಕೆ ಚಿಕ್ಕ ಚಿಕ್ಕ ಪಾತ್ರೆಗೆ ಹಾಕೊಂಡು ಟೆರೇಸ್ ಮೇಲೆ ತಗೊಂಡೋಗಿ ಇಟ್ಕೊಳ್ತೀವಿ. ಈ ಏನು ಹಿಟ್ಟು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಆರಕ್ಕೆ ಇಟ್ಟಾಗ ಕೆನೆ ಕಟ್ಟುತ್ತೆ ಮೇಲ್ಗಡೆ ಒಂದ್ ಲೇಯರ್. ಆ ಕೆನೆನ ನಾವು ಇದ್ರೊಳಗಡೆ ಹಾಕಕ್ ಹೋಗ್ಬಾರ್ದು. ತೋರಿಸ್ತಾರೆ ನೋಡಿ ಇವಾಗ ನಿಮ್ಗೆ. ನೋಡಿ ಈ ತರ ಕೆನೆ ಕಟ್ಟಿರುತ್ತೆ ಒಂದ್ ಲೇಯರ್, ಅದನ್ನ ಮೇಲೆ ತೆಗ್ದಿಟ್ಟಿದೀರಾ ಅಮ್ಮ? ಇದನ್ನ ಏನ್ ಮಾಡ್ಕೊಳ್ತೀರಾ ಇವಾಗ? ಇದನ್ನ ಕೆನೆನ ಮಿಕ್ಸರ್ಗೆ ಹಾಕ್ಬಿಟ್ಟು ಸ್ವಲ್ಪ ತೆಳ್ಳಗಾಗುತ್ತೆ, ಅದಕ್ಕೆ ಈರುಳ್ಳಿ, ಕೊಬ್ಬರಿ, ಎಳ್ಳು, ಜೀರಿಗೆ ಹಾಕಿ ಇದು ಸಪರೇಟ್ ಮಾಡೋದು. ಇದನ್ನ ಏನಾದ್ರೂ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಗಟ್ಟಿ ಬರುತ್ತೆ, ಸಣ್ಣ ಹೊರಟಾಗ್ಬಿಡತ್ತಾ? ಹೊರಟಾಗುತ್ತೆ ಅಂದ್ಬಿಟ್ಟು ಇದನ್ನೇ ಸೆಪರೇಟ್ ಇಟ್ಕೋತಾರೆ. ಇಲ್ಲಾಂದ್ರೆ ಕೈಯಲ್ಲಿ ಚೆನ್ನಾಗಿ ಕಿವುಚ್ಬೇಕು. ಅದ್ರ ಬದಲು ಈಸಿ ಮೆಥಡ್, ಮಿಕ್ಸರ್ ಹಾಕೊಂಡು ಇದಕ್ಕೆ ಇನ್ನೊಂದ್ ಸ್ವಲ್ಪ ಮಸಾಲೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋದು. ಇವಾಗ ನಿಮ್ಗೆ ಎಲ್ಲ ಸೆಂಡ್ಗೆ ಹೇಗಿಡೋದು ಅಂತ ತೋರಿಸ್ತೀನಿ ನೋಡಿ. ಟೆರೇಸ್ ಮೇಲೆ ಇವಾಗ ಒಂದು ಪಂಚೆನ ಹಾಸ್ಕೊಂಡಿದೆ. ಪಂಚೆ ಅಥವಾ ದೊಡ್ಡ ಸೀರೆ, ವೇಲು, ಈ ತರ ಯಾವ್ದು ಬೇಕಾದ್ರೂ ಒಂದು ಕಾಟನ್ ಬಟ್ಟೆ ತಗೊಂಡ್ರೆ ಒಳ್ಳೆಯದು. ಇಲ್ಲ ಅಂದ್ರೆ ಯಾವ್ದಾದ್ರೂ ಒಂದು ಒಳ್ಳೆ ಚೆನ್ನಾಗಿರೋ ಬಟ್ಟೆನ ತಗೊಂಡು ಅದ್ರ ಮೇಲೆ ಸೆಂಡ್ಗೆ ಇಡೋದಕ್ಕೆ ಶುರು ಮಾಡ್ಬೇಕು. ಯಾವ ತರ ಇಡೋದು ಅಂತ ಇವಾಗ ತೋರಿಸ್ತಾರೆ. ಒಂದೊಂದೇ ಸೆಂಡ್ಗೆಗಳನ್ನ ಇವಾಗ ಅಗ್ಲವಾಗಿ ಇಟ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಇದು ಮಸಾಲೆ ಸೆಂಡ್ಗೆ ಆಗಿರೋದ್ರಿಂದ ಈರುಳ್ಳಿ, ಕೊಬ್ಬರಿ ಎಲ್ಲ ಇರುತ್ತಲ್ಲ, ತುಂಬಾ ಚಿಕ್ಕ ಚಿಕ್ಕದಾಗಿಟ್ರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಒಂದ್ ಸ್ವಲ್ಪ ಜಾಸ್ತಿನೇ ತಗೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಇದನ್ನ ಇಟ್ಬಿಟ್ಟು ಒಂಚೂರು ಅಗ್ಲ ಮಾಡ್ಕೊಂಡು ನಡೆಯುತ್ತೆ, ಇಲ್ಲಾಂದ್ರೆ ಗುಪ್ಪೆ ತರ ಕೂರಿಸಿದ್ರು ನಡೆಯುತ್ತೆ. ನೋಡಿ ಯಾವ ತರ ಇಡ್ತಾ ಇದಾರಲ್ಲ, ನಿಮ್ಗೆ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಈ ತರ ಪೂರ್ತಿ ಎಲ್ಲ ಸೆಂಡ್ಗೆಗಳನ್ನು ಇಟ್ಕೋಬೇಕು. ಪೂರ್ತಿ ಇಟ್ಟಾದ ನಂತರ ಯಾವ ತರ ಕಾಣಿಸುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಇಷ್ಟು ಇಡೋ ಅಷ್ಟೊತ್ತಿಗೆ ಒನ್ ಅವರ್ ಆಗಿದೆ ನೋಡಿ. ಬಿಸಿಲಾಗ್ಲೇ ಜೋರಾಗಿ ಶುರು ಆಗೋಯ್ತು. ಈ ತರ ತುಂಬಾ ಬಿಸಿಲಿರ್ಬೇಕು ಈ ಸೆಂಡ್ಗೆ ಇಡ್ಬೇಕಾದ್ರೆ ಮಾತ್ರ. ಬಿಸಿಲೇನಾದ್ರೂ ಕಮ್ಮಿ ಇದ್ರೆ ತುಂಬಾನೇ ಹುಳಿ ಬಂದ್ಬಿಡುತ್ತೆ ಸೆಂಡ್ಗೆ. ಏನಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ರೆ ಹುಳಿ ಹುಳಿಯಾಗಿರುತ್ತೆ ಅಷ್ಟೇನೆ. ತುಂಬಾ ಬಿಸಿಲಿದ್ದಾಗ್ಲೇ ಈ ಸೆಂಡ್ಗೆನ ಮಾಡ್ಕೊಳ್ಳಿ. ಈರುಳ್ಳಿ, ಕೊಬ್ಬರಿ ನೀವು ಹಾಕದಷ್ಟು ಚೆನ್ನಾಗಿರುತ್ತೆ. ಮಿನಿಮಮ್ ಮೂರು ಕೆ ಜಿ, ಒಂದು ಕೆ ಜಿ ಅಕ್ಕಿಗೆ ಹಾಕಬೇಕಾಗತ್ತೆ. ಮ್ಯಾಕ್ಸಿಮಮ್ ನೀವು 5 ಕೆ ಜಿವರೆಗೂ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು. ಕೊಬ್ಬರಿ ಒಂದು 1/2 ಕೆ ಜಿಯಷ್ಟು ಕೂಡ ಹಾಕೋಬಹುದು ನೋಡಿ. ಈ ತರ ಎಲ್ಲ ಇಟ್ಕೊಂಡಿದ್ದಾರೆ. ಒನ್ ಅವರ್, ಒನ್ ಅಂಡ್ ಹಾಫ್ ಅವರ್ ಹತ್ರ ಬೇಕಾಗುತ್ತೆ ಇಷ್ಟು ಇಡೋದಕ್ಕೆ. ಈ ತರ ಕೊನೆಯಲ್ಲಿ ಏನು ಇದನ್ನ ಕಲ್ಸಿದ್ರಲ್ಲ ಮೇಲ್ಗಡೆ ಕೆನೆ ಹತ್ತರ ಬಂದಿರತ್ತಲ್ಲ, ಅದನ್ನ ಕೂಡ ಸೆಪ್ರೇಟ್ ಆಗಿ ಇಟ್ಟಿದ್ದಾರೆ. ಮಕ್ಕಳು ಬೇಕಾದ್ರೆ ತಿನ್ಲಿ ಅಂತ ಅಂದ್ಬಿಟ್ಟು ಸೆಪ್ರೇಟ್ ಆಗಿ. ಇದನ್ನ ಕಂಪ್ಲೀಟ್ ಒಣಗೋವರೆಗೆ ನಮ್ಮ ಮನೇಲಿ ಬಿಡಲ್ಲ. ಮಧ್ಯದಲ್ಲಿ ಅರ್ಧ ಒಣಗುತ್ತೆ ನೋಡಿ, ಅರ್ಧ ಒಂದು ಗಂಟೆ 2 ಗಂಟೆವರೆಗೆ ಜೋರು ಬಿಸಿಲಲ್ಲಿ ಒಣಗಿರುತ್ತಲ್ಲ, ಅಷ್ಟು ಕೆನೆ ಅರ್ಧಂಬರ್ಧ ಒಣಗಿರೋದನ್ನೇ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಇವಾಗ ಕಂಪ್ಲೀಟ್ ಇದು ಒಂದು ದಿನ ಪೂರ್ತಿ ಒಣಗಲಿ. ಈ ಬಟ್ಟೆಗೆ ಫುಲ್ ಕಚ್ಕೊಂಡ ನಂತರ ಒಳಗಡೆ ರಾತ್ರಿ ಹಾಕೋಣ. ಪುನಃ ಬೆಳಗ್ಗೆ ಎದ್ದು ನೀರು ಚಿಮುಕಿಸಿ ಅದನ್ನ ತೆಗ್ದು ಉಲ್ಟ ಮಾಡಿ ಒಣಗಾಕ್ಬೇಕು. ಅದನ್ನು ನಾನು ನಿಮಗೆ ನೆಕ್ಸ್ಟ್ ಡೇ ತೋರಿಸ್ತೀನಿ. ನೆಕ್ಸ್ಟ್ ಡೇ ನೋಡಿ
ಎಲ್ಲ ಬಿಡಿಸ್ಕೊಂಡು ಒಣಗಾಕಿದ್ದಾರೆ ನಮ್ಮತ್ತೆ. ಆ ಕ್ಲಿಪ್ಪಿಂಗ್ ಒಂದು ಮಿಸ್ ಆಗೋಗ್ಬಿಟ್ಟಿದೆ. ಚೆನ್ನಾಗಿ ಒಣಗಿರಬೇಕು, ಒಂಚೂರು ನೀರು ಚಿಮುಕಿಸಿದ್ರೆ ಆ ಬಟ್ಟೆಯಿಂದ ಬಂದ್ಬಿಡತ್ತೆ ಸೆಂಡ್ಗೆನ. ಇದು ಗರಿಗರಿಯಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಪಕ್ಕ ನೋಡಿ, ಸಬ್ಬಕ್ಕಿ ಸೆಂಡ್ಗೆ, ಅವಲಕ್ಕಿ ಸೆಂಡ್ಗೆ ಎಲ್ಲ ಮಾಡಿ ಹಾಕಿದ್ದಾರೆ. ಇದನ್ನು ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ಕೊಳ್ತೀನಿ. ಇದು ಕಂಪ್ಲೀಟ್ ಒಣಗಿದ ಮೇಲೆ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡೋದಕ್ಕೆ ಗರ್ಗರಿಯಾಗಿರುವಂಥ ಮಸಾಲೆ ಸೆಂಡ್ಗೆ ರೆಡಿ ಇದೆ ನೋಡಿ. ಇದನ್ನು ಯಾವುದೇ ರೀತಿ ಎಣ್ಣೆಲಿ ಕರಿಯೋದಾಗಲಿ ಏನು ಮಾಡೋ ಹಾಗಿಲ್ಲ. ಈ ಥರ ಒಣಗಿಸ್ಬಿಟ್ಟು ತಿಂಗ್ಳಾನ್ಗಟ್ಟಲೆ ಇಟ್ಕೊಂಡು ಇದನ್ನು ತಿನ್ಬೋದು. ಒಂದು 3-4 ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡ್ಬೋದು. ಆದರೆ ಬಿಸಿಲಲ್ಲಿ ಅವಾಗವಾಗ ಒಣಗಿಸ್ಕೊಳ್ತಾ ಇರಬೇಕು. ಇದು ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈರುಳ್ಳಿ, ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ, ಉಪ್ಪು ಹುಳಿ ಖಾರ ಎಲ್ಲ ಇರೋದ್ರಿಂದ ರುಚಿಯಾಗಿರುತ್ತೆ. ಈ ಮಳೆ ನೆಕ್ಸ್ಟ್ ಬರುತ್ತಲ್ಲ ಮಳೆಗಾಲದಲ್ಲಿ, ಇದನ್ನು ಸ್ನ್ಯಾಕ್ಸ್ ಥರ ನಾವು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಮ್ಮತ್ತೆ ಕಡೆದು ರೆಸಿಪಿ ಇದು, ನಮ್ಮತ್ತೆ ಮಾಡೋ ಫೇವ್ರೆಟ್ ಫುಡ್ ಅಂತ ಅನ್ಬೋದು ಎಲ್ಲರಿಗೂ. ನೀವು ಕೂಡ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.